ಭಾರೀ ಮಳೆಗೆ ಬೆಂಗಳೂರಿನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಜಾಪುರ ಸುತ್ತಮುತ್ತ ನೆರೆ ಕಡಿಮೆ ಆಗ್ತಾ ಇಲ್ಲ. ಭಾರೀ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಬರ್ಬಾದಾಗಿ ಹೋಯ್ತು. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಬೆಂಗಳೂರಿನ ಜನ ಅಕ್ಷರಶಃ ತತ್ತರಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಜಾಪುರ ಸುತ್ತಮುತ್ತ ನೆರೆ ಏನ್ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಒಂದು ನೇಮ್ ಏನಿತ್ತಲ್ವಾ ಬೆಂಗಳೂರಿಗೆ, ಅದು ಸಂಪೂರ್ಣವಾಗಿ ಇದೀಗ ಬರ್ಬಾದಾಗಿದೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಜನರ ಕೆಂಗಣಿಗೆ ಸರ್ಕಾರ ಗುರಿಯಾಗಿದೆ. ಆಗಸ್ಟ್ 30ರಂದು ಮಳೆಗೆ 255 ಕೋಟಿ ನಷ್ಟ ಅಂತ ಐಟಿ ಕಂಪನಿಗಳು ಹೇಳಿದ್ವು. ವಲಸೆ ಹೋಗುವ ಎಚ್ಚರಿಕೆಯನ್ನ ನೀಡಿದ್ವು. ಐಟಿ ಕಂಪನಿಗಳು ರಾತ್ರಿ ಸುರಿದ ಭಾರಿ ಮಳೆಗೂ ಕೂಡ ಮತ್ತೆ ತತ್ತರಿಸಿವೆ. ಮೊನ್ನೆ ಬಂದಂತಹ ಮಳೆಯಿಂದೇ ನಾವು ಇನ್ನೂ ಚೇತರಿಸಿಕೊಂಡಿಲ್ಲ. ಇದೇ ರೀತಿಯಾಗಿ ಪದೇ ಪದೇ ಆಗ್ತಾ ಇದ್ರೆ ನಮ್ಮ ಎಂಪ್ಲಾಯೀಸ್ ಕೆಲಸಕ್ಕೆ ಬರೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ರಾತ್ರಿ ಸುರಿದಂತಹ ಮಳೆಯಿಂದ ಕೂಡ ಕಂಪನಿಗಳಿಗೆ ನೀರು ನುಗ್ತಾ ಇದೆ. ಕಂಪನಿಗಳಿಗೆ ತೆರಳೋದಕ್ಕೆ ಉದ್ಯೋಗಿಗಳು ಪರದಾಡ್ತಾ ಇದ್ದಾರೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಐಟಿ ಕಂಪನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಮೂಲ ಸೌಕರ್ಯದ ಅಭಿವೃದ್ಧಿ ಯಾಕೆ ಇಲ್ಲ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇವೆ. ಈಗ ಸರ್ಕಾರಕ್ಕೆ ಇದೊಂದು ದೊಡ್ಡ ತಲೆಬಿಸಿಯಾಗಿರುವಂತದ್ದು, ಭಾರೀ ಮಳೆಯ ಅವಾಂತರವನ್ನ ಯಾವ ರೀತಿಯಾಗಿ ಸರಿ ಮಾಡುವಂಥದ್ದು ಅಂತ ನೋಡಿ. ಇಲ್ಲಿ ಕೆಲಸಕ್ಕೆ ಹೋಗುವಂತಹ ಉದ್ಯೋಗಿಗಳು ಈ ರೀತಿ ರಸ್ತೆಯಲ್ಲಿ ನೀರು ಹರ್ಕೊಂಡು ಹೋಗ್ಬಿಟ್ರೆ ಹೇಗೆ ಹೋಗ್ತಾರೆ? ಬೆಂಗಳೂರಿನಲ್ಲಿ ಬೋಟಲ್ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಂದ್ರೆ ನಿಜಕ್ಕೂ ಇದನ್ನು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಬೆಂಗಳೂರಿನ ಸದ್ಯದ ಪರಿಸ್ಥಿತಿ ಇದು. ಏನ್ ಮಾಡ್ತಿದ್ದಾರೆ ಸರ್ಕಾರದವರು, ಶಾಸಕರು ಏನ್ ಮಾಡ್ತಿದ್ದಾರೆ, ಸಚಿವರು ಏನ್ ಮಾಡ್ತಿದ್ದಾರೆ? ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದಕ್ಕೆ ನಿಮ್ ಕೈಲಿ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಇನ್ಯಾರನ್ ಕೇಳ್ಬೇಕು ಸ್ವಾಮಿ? ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಪೇ ಮಾಡ್ತೀವಿ, ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗ್ ರಿಟರ್ನ್ ನೀವು ಏನ್ ಕೊಡ್ತಾ ಇದ್ದೀರಾ? ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೂ ನಿಮ್ ಕೈಲಿಂದ ಸಾಧ್ಯ ಆಗ್ತಾ ಇಲ್ವಾ ಅಂತ ಐಟಿ ಕಂಪನಿಗಳು ಇದೀಗ ಸರ್ಕಾರಕ್ಕೆ ತರಾಟೆ ತಗೊಂಡಿವೆ.